ಐಕ್ಯ ಆಗಬೇಕು ಅಂತ ಹೇಳ್ತಾರೆ. ಶಿವೈಕ್ಯರಾಗಾದರು ಅಂತ ಹೇಳ್ತಾರೆ, ಶಿವನೊಟ್ಟಿಗೆ ಒಂದಾಗ್ಬಿಟ್ರು ಅಂತ ಹೇಳ್ತಾರೆ. ಓಕೆ, ಸೊ ಅದು ಸಾಮಾನ್ಯವಾಗಿ ಹೇಳೋದು ಸತ್ತ ಮೇಲೆ ಶಿವೈಕ್ಯರಾದರು ಅಂತ ಹೇಳ್ತಾರೆ. ಯಾವುದರಲ್ಲಿ? ಸತ್ತ ಇನ್ವಿಟೇಷನ್ ಕಾರ್ಡಲ್ಲಿ. ಯಾವುದರಲ್ಲಿ? ನಿಮ್ಮ ಅದು ಅದು 12 ದಿವಸ ಏನು ಇರ್ತಲ್ಲ ಅದಕ್ಕೆ ಶಿವೈಕ್ಯರಾದರು ನಮಗೆಲ್ಲ ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆಯಿತಾ, ಅದೇನೋ ಭಯಂಕರ ಭಾಳ ಸಮಸ್ಯೆ ಸ್ಥಿತಿ ಅಂದರೆ ಪಾಪ ದುಃಖಕರ ಸಂಗತಿಯನ್ನು ಶಿವೈಕ್ಯರಾದರು ಅಂತ ಹೇಳ್ತಾರೆ. ಆದರೆ ಶಿವೈಕ್ಯರಾಗೋದು ಸಂತೋಷಕರ ಸಂತೋಷ ಆನಂದಮಯ ಸ್ಥಿತಿ. ಐಕ್ಯ ಅಂದರೆ, ಐಕ್ಯ ಅಂದರೆ ಶಬ್ದ ಏಕತೆಯಿಂದ ಬರ್ತದೆ. ಎರಡಿದ್ದದ್ದು ಒಂದಾಗುವುದು ಅಂತ. ಸೊ ಎರಡಿದ್ದದ್ದು ಒಂದಾಗಬೇಕು. ಹೇಗೆ ಒಂದಾಗುವುದು ಎರಡಿದ್ದು? ಸತ್ತ ಮೇಲೆಲ್ಲ ಬದುಕಿದ್ದಾಗ, ಸತ್ತ ಮೇಲೆ ಒಂದಾದ್ರೆ ಯಾರಪ್ಪ? ಬದುಕಿದ್ದಾಗ ಶಿವೈಕ್ಯರಾಗಬೇಕು. ಬದುಕಿದ್ದಾಗ ಶಿವೈಕ್ಯರಾಗಂದರೆ ಆತ್ಮಜ್ಞಾನದಿಂದ ಶಿವೈಕ್ಯ ಆಗಬೇಕು. ಓಕೆ, ಆತ್ಮಜ್ಞಾನದಿಂದ ಶಿವೈಕ್ಯರಾಗಬೇಕು. ಅದು ಹೇಗಾಗುವುದು? ನಾನು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಭ್ರಮೆಯಲ್ಲಿ ಜೀವನ ಮಾಡ್ತಿದ್ದೇನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಕೂಡ ಭಗವಂತನಿಂದ ನಾನು ಬೇರೆ ಆದೆ. ಯಾಕಂದರೆ ದೇಹ ನಾನು ಆಗಿಬಿಟ್ಟು ಭಗವಂತನು ಬೇರೆ ಆಗಿಬಿಟ್ಟೆ ನಾನಿದ. ಆಯಿತಾ, ಸೊ ನಾನು ಭಗವಂತನಿಂದ ಬೇರೆ ಆಗಿಬಿಟ್ಟೆ. ಯಾಕಂದ್ರೆ ನಾನು ದೇಹದೊಡ್ಡಿ ಸೇರಿಬಿಟ್ಟೆ. ದೇಹ ನಾನು ಅಂತ ತಪ್ಪು ಕಲ್ಪನೆ ಜೀವನ ಮಾಡ್ತಿದ್ದೇನೆ. ಸೊ ನಾನು ದೇಹ ನಾನು ಅಂದ್ಕೊಳ್ಳಿ, ನೀವು ಬೇರೆ, ನಾನು ಬೇರೆ, ಎಲ್ಲರೂ ಬೇರೆ ಬೇರೆ, ದ್ವೈತ ಬಂದ್ಬಿಡ್ತು. ಆಯಿತಾ, ಇಲ್ಲಿ ಏಕತೆ ಇದ್ದದ್ದು ದ್ವೈತ ಆಯಿತು, ಎರಡಾಯಿತು. ಆ ದ್ವೈತ ಇಲ್ಲದಿದ್ದು ಅದ್ವೈತ ಆಗಬೇಕು. ಅದು ಅದ್ವೈತ ಆಗಬೇಕಾದ್ರೆ ಎರಡಿದ್ದದ್ದು ಒಂದಾಗಬೇಕು. ನಾನು ಭಗವಂತನಿಂದ ಬೇರೆ ಆಗಿದ್ದೇನೆ, ನಾನು ಭಗವಂತನಿಗೆ ಒಂದಾಗಬೇಕು. ಅದು ಸಮಸ್ಯೆ ಅಂದರೆ ನಾನು ಭಗವಂತನಿಂದ ಬಂದ ಬೇರೆ ಆಗಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ನಾನು ಬೇರೆ ಆಗಲಿ ಸಾಧ್ಯನೇ ಇಲ್ಲ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿಯಾದ ಭಗವಂತನಿಂದ, ಶಿವನಿಂದ ನಾನು ಹೇಗೆ ಬೇರೆ ಆಗಲಿ? ಹಾಂ, ಆದರೆ ನಮ್ಮ ಕಲ್ಪನೆ ಏನು? ಭಗವಂತ ಎಲ್ಲೋ ಇದ್ದಾನೆ, ನಾನು ಎಲ್ಲೋ ಇದ್ದೇನೆ, ಭಗವಂತ ದೇವರ ಮನೆಯಲ್ಲಿ ಸುಖವಾಗಿದ್ದಾನೆ, ಭಗವಂತ ಕೈಲಾಸಪುರದಲ್ಲಿ ಸುಖವಾಗಿದ್ದಾನೆ, ನಾನು ಇಲ್ಲಿ ಒದ್ದಾಡ್ತಾ ಇದ್ದೇನೆ ಅಂತ ನಮಗೇನೋ ಕಲ್ಪನೆ. ಹಾಗೆ ಭಗವಂತ ಸರ್ವವ್ಯಾಪಿ ಆಗಾದ? ಭಗವಂತ ಸರ್ವವ್ಯಾಪಿ ಆಗಿದ್ದು ನನ್ನಲ್ಲೂ ಇದ್ದಾನೆ. ಆಯಿತಾ, ನನ್ನಿಂದ ಬೇರೆ ಆಗಲಿ ಸಾಧ್ಯನೇ ಇಲ್ಲ. ಹಾಗಿದ್ದರೆ ಭಗವಂತನಿಂದ ನಾನು ಬೇರೆ ಆಗಿದ್ದೇನೆ ಅನ್ನೋದು ಭ್ರಮೆ, ತಪ್ಪು ಕಲ್ಪನೆ. ಆಯಿತಾ, ಈ ತಪ್ಪು ಕಲ್ಪನೆ ಹೋಗಲಾಡಿಸ್ಬೇಕು. ಭಗವಂತನಿಗೆ ನಾನು ಒಂದಾಗಲಿ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ಬೇರೆ ಆಗೇ ಇಲ್ಲ, ಆಗಲಿಕ್ಕೆ ಸಾಧ್ಯನೂ ಇಲ್ಲ. ಸಿ, ನೀವು ಇಡೀ ವಿಶ್ವದಲ್ಲೆಲ್ಲ ಆಕಾಶ ಇದೆ, ಸ್ಪೇಸ್. ನಾನು ಸ್ಪೇಸಿಂದ ನಾನು ಬೇರೆ ಆಗ್ತದೆ ಹೇಗಾಗಲಿ ಸಾಧ್ಯ? ಎಲ್ಲಿ ಹೋದರೂ ನೀವು ಸ್ಪೇಸ್ ಇದ್ದೇನೆ, ಅವಕಾಶ ಇದೆ, ಸರ್ವವ್ಯಾಪಿ. ಅದೇ ಇದೆ ಭಗವಂತ ಸರ್ವವ್ಯಾಪಿ, ಅವರಿಂದ ನಾನು ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬೇರೆ ಆಗಿದ್ದೇನೆ ನನಗೆ ಭ್ರಮೆ ಇದೆ. ಅದು ಯಾಕೆ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ ಇದೆ. ಸರಿಯಾಗಿ ವಿಚಾರ ಮಾಡಿ, ಚಿಂತನೆ ಮಾಡಿ, ಆತ್ಮಚಿಂತನೆ ಮಾಡಿ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಬೇರ್ಪಡಿಸ್ಬೇಕು. ಯಾವುದರಿಂದ ಬೇರ್ಪಡಿಸ್ಬೇಕು? ಭ್ರಮೆಯಿಂದ. ಆವಾಗ ನಾನು ಶಿವಸ್ವರೂಪಿ ಅನ್ನುವ ಜ್ಞಾನ ದೃಢ ಆಗ್ತದೆ. ನಾನು ಶಿವನಿಂದ ಬೇರೆ ಆಗಲೇ ಇಲ್ಲ, ಅದಕ್ಕೆ ಶಿವೈಕ್ಯ ಅಂತ ಹೇಳೋದು. ಶಿವೈಕ್ಯ ಅಂದರೆ ಸತ್ತ ಮೇಲೆ ಆಗೋದಲ್ಲ, ಶಿವೈಕ್ಯ ಅಂದರೆ ಬದುಕಿದ್ದಾಗ ಆಗೋದು. ಹೇಗಾಗೋದು? ಜ್ಞಾನದಿಂದ, ಆತ್ಮವಿಚಾರದಿಂದ, ಆತ್ಮಜ್ಞಾನದಿಂದ, ವೇದಾಂತ ಚಿಂತನೆಯಿಂದ ನಾನು ಶಿವೈಕ್ಯನಾಗಬೇಕು ಬದುಕಿದ್ದಾಗ. ಆ ಶಿವೈಕ್ಯನಾಗೋದಕ್ಕೆ ಜೀವೈಕ್ಯ, ಜೀವನ್ಮುಕ್ತಿ ಅಂತ ಹೇಳೋದು. ಅದಕ್ಕೆ ಐಕ್ಯ ಅಂತ ಹೇಳೋದು, ಏಕತ್ವ ಅಂತ ಹೇಳೋದು. ಅದು ಹೇಗಾಗಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ, ಶಿವಸ್ವರೂಪಿ ನಾನು ಅನ್ನೋ ಜ್ಞಾನ ಬರಬೇಕು. ಅದಕ್ಕೆ ಶಿವೈಕ್ಯ ಅನ್ನೋದು. ಆವಾಗ ಅವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಬದುಕಿದ್ದಾಗಲೂ ಅವನು ಮುಕ್ತ. ಆಯಿತಾ, ಅದಕ್ಕೆ ಜೀವನ್ಮುಕ್ತ ಅಂತ ಹೇಳೋದು. ಅವನು ಸತ್ತ ಮೇಲೆ ವಿದೇಹ ಮುಕ್ತ ಅಂತ ಹೇಳೋದು. ಆದರೆ ಅವನು ಮುಕ್ತನೇ. ಆ ಮುಕ್ತನಿಗೆ ಐಕ್ಯತ್ವ ಅಂತ, ಐಕ್ಯತ್ವನೇ ಒಂದಾಗೋದು ಅಂತ. ಅದು ಒಂದಾಗಲಿ ಸಾಧ್ಯನೇ ಇಲ್ಲ, ಯಾಕಂದರೆ ಎರಡು ಆಗೇ ಇಲ್ಲ, ಎರಡಾಗಿದೆ ಅಂತ ಭ್ರಮೆ. ಸರಿನಾ ಗುರು? ಎರಡು ಆಗದೆ ಒಂದೇ ಇದ್ದಾಗ ಇವೆಲ್ಲ ಆಟಗಳು.